ಅಂತ ಸೇರಿದಾನೀಗ ಈಗ ಆನ್ಲೈನ್ ಕ್ಲಾಸಿಗೆ ಎಷ್ಟು ಕಷ್ಟ ಅದು ಮತ್ತೆ ಅದನ್ನ ಏನ್ ಸಂಪಾದನೆ ಮಾಡುತ್ತೆ ನನಗೆ ಆತಂಕ ಬೇರೆ ಇಲ್ಲ ಅವನು ಡಿಗ್ರಿ ಮುಗಿಸುವುದಿಲ್ಲ ಅಂತ ಡಿಗ್ರಿ ಮುಗಿಸಿದ ನಂತರ ಅವನ ಉದ್ದೇಶ ಏನಿತ್ತು ಅಲ್ವಾ ಅದು ಇದೇ ಇರುತ್ತ ಅನ್ನುವಂತ ಒಂದು ಆತಂಕ ನನಗೆ ಇದೆ ಅನ್ನುವಂಥದ್ದು ಗೊತ್ತು ಅಂದ್ರೆ ಕೋವಿಡ್ ನೈಟ್ ನಮಗೆ ಆ ಬಗೆಯ ಈ ಮಹಾಮಾರಿ ಇಡೀ ಜಗತ್ತಿಗೆ ಅಂತ ಒಂದು ಆತಂಕವನ್ನು ತಂದಿದ್ದೇನೆ ಅಂತ ನಮ್ಮ ವರ್ತಮಾನದ ಸಂದರ್ಭವನ್ನು ನೀವು ನೋಡಿದಾಗ ನಾವೆಲ್ಲ ನೋಡಿದಾಗ ಅದು ಹೇಗಿದೆ ಅಂದ್ರೆ ಒಂದು ಕಡೆ ವಿವೇಕನದ ಒಂದು ಬಹಳ ಅರ್ಥಪೂರ್ಣವಾದಂತ ಮಾತು ಹೇಳುತ್ತೆ ಅದೇನಂತ ಹೇಳಿದ್ರೆ ಈ ವರ್ತಮಾನದ ಹಿನ್ನೆಲೆ ಅದನ್ನು ನಾನು ಗ್ರಹಿಸುವ ಪ್ರಯತ್ನವನ್ನು ಮಾಡಿದ್ದೀನಿ ಇಲ್ಲಿ ಅಂತ ಭ್ರಷ್ಟಾಚಾರ ರಾಜಕೀಯ ಧ್ರುವೀಕರಣ ಸಾಂಸ್ಕೃತಿಕವಾದಂತಹ ಗೊಂದಲವು ಅದು ಮನುಷ್ಯನ ಅದೆಲ್ಲ ಅಲ್ಲಾಡ್ತೇವೆ ಶಿಕ್ಷಣದ ಬಹಳ ಮುಖ್ಯವಾದಂತಹ ಉದ್ದೇಶ ಸದ್ಗುಣಗಳನ್ನು ಕೂಡ ರೂಪಿಸುವಂತದ್ದು ವ್ಯಕ್ತಿತ್ವಗಳಲ್ಲಿ ಅನ್ನೋದನ್ನ ಗಮನಿಸಿ ಹೇಳಬೇಕಾದಂತದ್ದು ದೇಶದ ಅಭಿವೃದ್ಧಿ ಅನ್ನುವಂತ ನಾವು ದೊಡ್ಡದರ ಮಾತಾಡ್ತೀವಿ ದೇಶದ ಅಭಿವೃದ್ಧಿ ಡೆವಲಪ್ಮೆಂಟ್ ನಮ್ಮ ಸಂಸ್ಕೃತಿ ಹಾಗೆ ಹೀಗೆ ಅಂತ ಮಾತಾಡುದು ಹೌದು ಆದ್ರೆ ಅದನ್ನ ಎಷ್ಟರ ಮಟ್ಟಿಗೆ ನಾವು ಒಂದು ನೈತಿಕತೆ ಕೂಡ ಒಂದು ರೀತಿಯ ಅಪಸಂವೇಗಗಳು ಯಾವುದನ್ನು ಕೂಡ ನಾವು ಸರಿಯಾಗಿ ಗ್ರಹಿಸಲಾಗದ ಬಗ್ಗೆ ವರ್ತಮಾನದ ರಾಜಕಾರಣದ ಹಿನ್ನೆಲೆಯಲ್ಲಿ ಗಮನಿಸಿ ಇವತ್ತು ರಾಜಕಾರಣ ಬಿಟ್ಟರೆ ಬೇರೆ ಜಗತ್ತಿಲ್ಲ ಬೇರೆ ಯಾವುದನ್ನು ಕೂಡ ಜನ ಗಮನಿಸುವ ಹಾಗಿಲ್ಲ ಹಾಗಾಗಿ ವಿವೇಕಾನಂದರ ಹೆಡವಾಗಿ ಏನಿರಬೇಕಂತ